ಇವತ್ತಮ್ಮನ ಹರಕೆ ತೀರಿಸ್ಬಿಟ್ರೆ ತುಂಬಾ ಒಳ್ಳೇದು ನೋಡಿ. ಏನೇ ಇದು, ಈ ದೇವದಾಸಿ ನೈವೇದ್ಯ ಮಾಡಕ್ ಬತ್ತಾವಳ? ಅವಳು ಏನಾದ್ರು ಇಲ್ಲಿಗೆ ಬಂದ್ರೆ ಅಮ್ಮ ಹೇಳದೆ ಕೇಳದೆ ಓಡೋಗ್ತಾಳೆ. ನಿನ್ಗೆ ಹಾವು ಕಚ್ಚಿದಾಗ ನಾನು ಅಮ್ಮನ್ಗೆ ಹರಕೆ ಮಾಡ್ಕೊಂಡಿದ್ದಮ್ಮ. ನಾನು ನಿಜವಾದ ಗ್ರಾಮ ದೇವತೆ, ನಾಗಮ್ಮ ಮೈಲ್ಗೆಯಾಗಿದ್ದಾಳೆ, ಅವಳಿಗೆ 100 ಬರೆ ಹಾಕಿಸ್ಬೇಕು. ಅಮ್ಮ ನನ್ ಮೈ ಮೇಲೆ ಬರ್ಲಿಲ್ಲ, ಅಮ್ಮ ಬಂದು ಹೆಂಗಿರ್ತದೆ ಅಂತ ನೋಡ್ಕೊಂಡೆ ಅಷ್ಟೆ. ಏನಮ್ಮ ಇದು, ನಿನ್ ನೈವೇದ್ಯ ಎಲ್ಲ ಹಾಳಾಗೋಯ್ತಲ್ಲಮ್ಮ, ಈಗೇನಮ್ಮ ಮಾಡುದು ತಾಯಿ? ಪೂಜಾರಪ್ಪನವ್ರೆ, ಅಮ್ಮನ ನೈವೇದ್ಯಕ್ಕೆ ಇಲ್ಲಿದೆ ತಗೊಳ್ಳಿ. ತುಂಬಾ ಅದೃಷ್ಟವಂತಿಯಮ್ಮ ನೀನು. ನೋಡಿದ್ರ ಅರುಂಧತಿನ ದೇವದಾಸಿ ಅಂತ ನೀವೆಲ್ಲ ತಿರಸ್ಕಾರ ಮಾಡಿದ್ರಿ, ಕೊನೆಗೆ ಅವ್ರ ತನ್ನ ಪ್ರಸಾದನೇ ಅಮ್ಮನ ನೈವೇದ್ಯಕ್ಕಾಯ್ತು. ನಡೀರಿ ನೈವೇದ್ಯ ಮಾಡ ಬಾಕ. ಅದನ್ನ ಬಿಸಾಕ್ತಾ ಇದ್ದೀರಲ್ಲ, ಹೋಗ್ಲಿ ಬಿಡಿ, ನನಗೆ ಹಸಿವಾಗಿದೆ, ನಾನೇ ತಿಂತೀನಿ. ಯಾವುದು ಯಾರಿಗೆ ಸೇರ್ಬೇಕು ಅಂತಿರುತ್ತೋ ಅವರಿಗೆ ಸೇರ್ಬೇಕಲ್ವಾ? ಭಕ್ತಿಯಿಂದ ಮಾಡಿದ್ದು ತುಂಬಾ ಚೆನ್ನಾಗಿದೆ, ಏನೇ ಯೋಚನೆ ಮಾಡಬೇಡಿ. ಹಸಿದವರು ತಿಂದ್ರೆ ಅಮ್ಮನಿಗೆ ತೃಪ್ತಿ ಆಗುತ್ತೆ. ಪ್ರಸಾದ ತಗೊಳ್ಳಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನೀನ್ ತಪ್ಪು ಮಾಡಿದೆ ಅಂತ ಅಮ್ಮನಿಗೆ ಏನೂ ಬೇಜಾರಿಲ್ಲ. ಇನ್ನೊಂದ್ಸಾರಿ ಇಂತಹ ತಪ್ಪು ಮಾಡಬೇಡ. ತಗೋ ಪ್ರಸಾದನಾ.